ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಮೂವರು ಸಚಿವ ದಹನವಾಗಿರುವ ಘಟನೆ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಬಳಿ ನಡೆದಿದೆ. ಓಮ್ನಿ ಕಾರು ಹಾಗೂ ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ, ಮೂವರ ಸಜೀವ ದಹನ. ಓಮ್ನಿ ಕಾರು ಹಾಗೂ ಮಿನಿ ಬಸ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಅಪಘಾತದ ರಭಸಕ್ಕೆ ಮೂವರು ಕಾರಿನಲ್ಲೇ ಸಜೀವ ದಹನವಾಗಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಕೆರೆ ಏರಿ ಮೇಲೆ ಸಂಭವಿಸಿದೆ. ಬೆಂಗಳೂರಿನಿಂದ ಶಿವಮೊಗ್ಗ ಕಡೆ ತೆರಳುತ್ತಿದ್ದ ಶ್ರೀಶಾ ಟ್ರಾವೆಲ್ಸ್ನ ಖಾಸಗಿ ಬಸ್ ಹಾಗೂ ಓಮಿನಿ ಕಾರ್ನ ನಡುವೆ ಅಪಘಾತವಾಗಿ ಬಸ್ ಹಾಗೂ ಕಾರು ಸುಟ್ಟು ಭಸ್ಮವಾಗಿದೆ. ಕಾರಿನಲ್ಲಿ ನಿಟ್ಟೂರು ಆಸ್ಪತ್ರೆಗೆ ತೆರಳುತ್ತಿದ್ದ ವಸಂತ್ ಕುಮಾರ್, ನರಸಿಂಹ ರಾಮಯ್ಯ ಎಂಬುವರು ಸುಟ್ಟು ಕರಕಲಾಗಿದ್ದಾರೆ. ಇನ್ನು ಮೃತರು ಎನ್ ಹೊಸಹಳ್ಳಿಯಿಂದ ನಿಟ್ಟೂರು ಆಸ್ಪತ್ರೆಗೆ ತೆರಳುತ್ತಿದ್ದರು ಎನ್ನಲಾಗಿದ್ದು, ಕಾರಿನಲ್ಲಿ ನರಸಿಂಹಮೂರ್ತಿ, ರಾಧಾಮಣಿ, ರವಿ, ಗೌರಮ್ಮ ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ. ಗೌರಮ್ಮ ಎಂಬುವರನ್ನ ಬೆಂಗಳೂರು ಆಸ್ಪತ್ರೆಗೆ ಹಾಗೂ ಇನ್ನುಳಿದ ಗಾಯಾಳುಗಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇಂತ ಬಸ್ನಲ್ಲಿ ಚಾಲಕ, ನಿರ್ವಾಹಕ ಸೇರಿ 40 ಮಂದಿ ಪ್ರಯಾಣಿಸುತ್ತಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಇರಪ್ಪ ಇರಪ್ಪ, ಬೇಡ ಒಂಚು. ಹುಳಿಯಾರಿನಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಯಿತು. ಹುಳಿಯಾರಿನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯು ಅವೈಜ್ಞಾನಿಕವಾಗಿದ್ದಲ್ಲದೆ ರಸ್ತೆಗೆ ಚರಂಡಿಯ ಕೊಳಚೆ ನೀರು ಬಿಡಲಾಗುತ್ತಿದೆ ಹಾಗೂ ಕಾಮಗಾರಿ ಅಪೂರ್ಣಗೊಂಡಿರುವುದರಿಂದ ಸುಗಮ ಸಂಚಾರಕ್ಕೆ ತೊಡಕಾಗಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಶನಿವಾರ ಪ್ರತಿಭಟನೆ ಮಾಡಲಾಯಿತು. ಇಲ್ಲಿನ ರಾಮ್ ಗೋಪಾಲ್ ಸರ್ಕಲ್ ಬಳಿ ತಮ್ಮ ಬೆಂಬಲಿಗರು ಹಾಗೂ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ಆರಂಭಿಸಿದ ಮಾಜಿ ಶಾಸಕರು 12 ಗಂಟೆಯವರೆಗೂ ಬಿಸಿಲ ಜಳವನ್ನು ಲೆಕ್ಕಿಸದೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದರು. ಮಧ್ಯಾಹ್ನ 12 ಗಂಟೆಯಾದರೂ ಕೂಡ ಯಾರೊಬ್ಬರು ಬಾರದಿದ್ದರಿಂದ ಹೆದ್ದಾರಿ ಬಂದ್ ಮಾಡಲು ಮುಂದಾದರು. ಪೊಲೀಸರು ರಸ್ತೆ ತಡೆ ಮಾಡದಂತೆ ಮನವಿ ಮಾಡಿದರೂ ಸಹ ಪಟ್ಟು ಸಡಿಲಿಸದೆ ರಸ್ತೆ ತಡೆಗೆ ಇಳಿದರು. ಕ್ಷಣಾರ್ಧದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು, ಲಾರಿ, ಕಾರುಗಳು ಎರಡು ದಿಕ್ಕಿನಲ್ಲೂ ಮೈಲುಗಟ್ಟಲು ಉದ್ದ ನಿಂತವು. ಒಂದರ್ಥದಲ್ಲಿ ರಸ್ತೆ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತವಾಯಿತು. ಅಲ್ಲದೆ ಪ್ರತಿಭಟನೆ ಬೆಂಬಲಿಸಿ ಪಕ್ಷಾತೀತವಾಗಿ ಜನ ಹರಿದು ಬರಲಾರಂಭಿಸಿದರು. ಹೀಗೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದನ್ನು ಗಮನಿಸಿ ಪೊಲೀಸ್ ಅಧಿಕಾರಿಗಳು, ಹೈವೇ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ತಕ್ಷಣ ಬಂದು ಸಮಸ್ಯೆ ಪರಿಹರಿಸುವಂತೆ ಒತ್ತಡ ಹಾಕಿದರು. ಪರಿಣಾಮ ಸ್ಥಳಕ್ಕೆ ದೌಡಾಯಿಸಿ ಬಂದ ಐವೇ ಇಂಜಿನಿಯರ್ ಸುಧಾಕರ್ ಅವರನ್ನು ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಹಿಗ್ಗಮ್ಮುಗ್ಗ ತರಾಟೆಗೆ ತೆಗೆದುಕೊಂಡರು. ಈಗ 14 ಮೀಟರ್ಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ, ಹೋಗಿ ಕೇಳ್ಕೊಂಡು ಬನ್ನಿ. ಯಾರ್ದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಚರಂಡಿ ನೀರು ರಸ್ತೆ ಮೇಲೆ ಬರಬಾರ್ದು. ಇದನ್ನ ಎಷ್ಟು ದಿವಸ ನೀರ್ ನಿಲ್ಬಾರ್ದು, ಹೆಚ್ಚೆ ಹೇಗಿತ್ತು ರಸ್ತೆ ಆತರ ಧೂಳು ಕಲ್ಲು ಬರೋಕೆ ಒಂದ್ ಸ್ಕೈಡ್ ಆದ್ರೂ ನಾವು ಬೋರ್ಡರ್ ಬಲ್ ಕಂಡೀಷನ್ ಇದ್ರೆ ನಾವು 15 ಮೀಟರ್ ನೋಡ್ಬೇಕು, ಹೇಳ 700 ಮೀಟರ್ ಎಲ್ಲ ಹಾಕೊಳ್ಳಿ ಸರ್. ಫೈವ್ ಡೇಸ್ ಟೈಮ್, ಫೈವ್ ಡೇಸ್ ಅಲ್ಲಿ ಮಾಡಬೇಕು. ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ವೀಕ್ ಏನ್ ಶಿಕ್ಷೆ ಕೊಡ್ತೀರ? ಶಿಕ್ಷೆ ಕೊಡೋಣ. 2 ವರ್ಷದಿಂದ ಕಾಮಗಾರಿ ನಡೆಯುತ್ತಿದ್ದು ಇಲ್ಲಿಯವರೆಗೂ ಎಷ್ಟು ಬಾರಿ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸುತ್ತಿದೆ? ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದರೂ ಏಕೆ ಕಣ್ಮುಚ್ಚಿ ಕುಳಿತಿದ್ದೀರಿ? 2 ವರ್ಷವಾದರೂ ಕಾಮಗಾರಿ ಪೂರ್ಣವಾಗದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರೆ ಏಕೆ ಮೌನವಾಗಿದೆ ಎಂದು ಏರಿದ ಧ್ವನಿಯಲ್ಲಿ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಯಾಗಿ ಕೆಲವರು ನ್ಯಾಯಾಲಯದ ಮೆಟ್ಟಿನೇರುವುದರಿಂದ ಕಾಮಗಾರಿ ತೊಡಕಾಗಿದೆ ಎಂದು ಅಧಿಕಾರಿಗಳು ಸಮಿತಿ ನೀಡಿದರು. ಇದರಿಂದ ಮತ್ತು ಕೆಂಡಮಂಡಲದ ಮಾಜಿ ಶಾಸಕರು, ನಾನು ಲಾಯರ್ ಕಣ್ರಿ, ನನ್ನ ಕಿವಿಗೆ ಹೂ ಮುಡಿಸುತ್ತಿದ್ದಿರಲ್ಲ,
ಕೊಡ್ರಿ ತಡೆಯಾಗ್ನೆ ಪ್ರತಿ ಎಂದು ಜೋರು ಮಾಡಿದರು. ಅಷ್ಟರಲ್ಲಿ ಗುತ್ತಿಗೆದಾರ ರೆಡ್ಡಿ ಸಹ ಆಗಮಿಸಿದರು. ಅವರಿಗೂ ಸಹ ಎಸ್ಟಿಮೇಟ್ ರಸ್ತೆ ಪ್ಲಾನ್ ಅಗ್ರಿಮೆಂಟ್ ಪ್ರತಿ ಕೊಡ್ರಿ. ಒಂದು ಭಾಗದಲ್ಲಿ ರಸ್ತೆ ಮಾಡುವಾಗ ಇನ್ನೊಂದು ಭಾಗದಲ್ಲಿ ರೋಡ್ ಕ್ಲಿಯರೆನ್ಸ್ ಇರಬೇಕು. ದೂರು ಹೇಳದಂತೆ ನಿತ್ಯ ಮೂರ್ನಾಲ್ಕು ಬಾರಿ ನೀರು ಹಾಕಬೇಕು. ಚರಂಡಿ ಕಾಮಗಾರಿ ಪೂರ್ಣ ಮಾಡಿ ರಸ್ತೆ ಕಾಮಗಾರಿ ಮಾಡಬೇಕು. ನೀವೇನ್ರಿ ಮಾಡಿದ್ದೀರಿ? ನಿಯಮ ಗಾಳಿಗೆ ತೂರಿ ಕೆಲಸ ಮಾಡುತ್ತಿದ್ದೀರಲ್ಲ. ಇಷ್ಟೇ ಸಾಕು, ನಿಮ್ಮ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಗೊತ್ತೇನ್ರಿ ಎಂದು ಬೆವರಿಸಿದರು. ಅಂತಿಮವಾಗಿ 5 ದಿನಗಳ ಕಾಲಾವಕಾಶ ಕೊಡಿ, ಚರಂಡಿ ನೀರು ರಸ್ತೆಗೆ ಹರಿಯದಂತೆಯೂ ಮತ್ತು ಧೂಳಿನ ಸಮಸ್ಯೆ ಇಲ್ಲದಂತೆ ಕಾಮಗಾರಿ ಮಾಡುವುದಾಗಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಭರವಸೆ ನೀಡಿದರು. ಕೊಟ್ಟ ಮಾತಿಗೆ ತಪ್ಪಿದ್ದರೆ ಹಳ್ಳಿ ಹಳ್ಳಿಗೆ ಕರೆ ಕೊಟ್ಟು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟು ಪ್ರತಿಭಟನೆ ಹಿಂಪಡೆದರು. ದೇವನಹಳ್ಳಿ ತಾಲೂಕಿನ ಕಗ್ಗಲಹಳ್ಳಿ ರತ್ನಮಳ ಕೊಲೆ ಪ್ರಕರಣವನ್ನ ಚನ್ನರಾಯಪಟ್ಟಣ ಪೊಲೀಸರು ಕೇವಲ 5 ದಿನದಲ್ಲೇ ಪತ್ತೆ ಹಚ್ಚಿ ಆರೋಪಿಗಳನ್ನ ಬಂಧಿಸಿದ್ದಾರೆಂದು ಎಸ್ಪಿ ರವರು ಹೇಳಿದ್ದಾರೆ. ದೇವನಹಳ್ಳಿ ಸಮೀಪದ ವಿಜಯಪುರ ಪೊಲೀಸ್ ಠಾಣೆ ವೃತ್ತದ ಚನ್ನರಾಯಪಟ್ಟಣ ಠಾಣಾ ವ್ಯಾಪ್ತಿಯ ಕಗ್ಗಲಹಳ್ಳಿಯಲ್ಲಿ ಕೊಲೆ ಆಗಿದ್ದ ರತ್ನಮ್ಮ ಎಂಬುವರ ಕೊಲೆ ಪ್ರಕರಣವನ್ನು ಕೇವಲ 5 ದಿನದಲ್ಲಿಯೇ ಪೊಲೀಸರು ಭೇದಿಸಿ ನಾಗೇಶ್ ಹಾಗೂ ಲಕ್ಷ್ಮೀಶ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಳಪಡಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ರವಿ ಡಿ ಚೆನ್ನಣ್ಣನವರ್ ತಿಳಿಸಿದರು. ಅವರು ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಶನಿವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಿ ನಾಗೇಶ್ ತನ್ನ ಸಂಬಂಧಿ ರತ್ನಮ್ಮಳನ್ನು ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿಸಲು ಅದೇ ಕಗ್ಗಲಹಳ್ಳಿಯ ಲಕ್ಷ್ಮೀಶ ಎಂಬುವರೊಂದಿಗೆ ಸಂಚು ರೂಪಿಸಿ ಲಕ್ಷ್ಮೀಶನಿಗೆ ಹಣದ ಆಮಿಷ ಒಡ್ಡಿ ಡಿಸೆಂಬರ್ 22ರ ರಾತ್ರಿ ವೇಳೆ ಒಂಟಿಯಾಗಿದ್ದ ರತ್ನಮ್ಮಳನ್ನು ಮಚ್ಚಿನಿಂದ ಓಡಿಸಿ ಕೊಲೆ ಮಾಡಿದ್ದಲ್ಲದೆ ಆಕೆಯ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಕಿತ್ತುಕೊಂಡು ಹೋಗಿ ಚಿಕ್ಕಬಳ್ಳಾಪುರ ಮುತ್ತೂಟ್ ಫೈನಾನ್ಸ್ ನಲ್ಲಿ ಇಟ್ಟು 70,000 ಸಾಲ ಪಡೆದಿದ್ದಾರೆ. ಆರೋಪಿಗಳ ಕಡೆಯಿಂದ ಕೊಲೆ ಮಾಡಲು ಬಳಸಿದ ಮಚ್ಚು, ಅಡಮಾನ ಮಾಡಿದ್ದ ಚಿನ್ನದ ಸರವನ್ನು ಅಮಾನತುಪಡಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು. ಕ್ಲಿಷ್ಟಕರ ಮತ್ತು ಜಟಿಲವಾಗಿದ್ದ ಕೊಲೆ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ ಪೊಲೀಸರು ಡಿವೈಎಸ್ಪಿ ಟಿ ರಂಗಪ್ಪ, ಸಿಬಿಐ ಮಲ್ಲಿಕಾರ್ಜುನ್ ರವರ ಮಾರ್ಗದರ್ಶನದಲ್ಲಿ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐ ನಂದೀಶ್, ವಿಜಯಪುರ ಪೊಲೀಸ್ ಠಾಣೆ ಪಿಎಸ್ಐ ಮಂಜುನಾಥ್, ಸಿಬ್ಬಂದಿಯವರಾದ ಬಿ ನಾರಾಯಣ ಸ್ವಾಮಿ, ಚಂದ್ರು, ಉಮೇಶ್, ಗೋಪಾಲಕೃಷ್ಣ, ನಾಗೇಶ್, ಅರುಣ್ ಕುಮಾರ್, ರಮೇಶ್ ನಾಯಕರುಗಳಾದ ವಿಶೇಷ ತಂಡ ರಚಿಸಿಕೊಂಡು ಆರೋಪಿಗಳನ್ನು ಕೇವಲ 5 ದಿನಗಳಲ್ಲಿ ಬಂಧಿಸಿದ್ದಾರೆ. ಶೀಘ್ರವಾಗಿ ಪ್ರಕರಣವನ್ನು ಪತ್ತೆ ಹಚ್ಚಿದ ಸಿಬ್ಬಂದಿ ವರ್ಗದ ಕಾರ್ಯವನ್ನು ಪ್ರಶಂಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ರವಿ ಡಿ ಚೆನ್ನಣ್ಣನವರ್ ಸಿಬ್ಬಂದಿ ವರ್ಗದವರಿಗೆ ಸೂಕ್ತ ನಗದು ಬಹುಮಾನವನ್ನು ನೀಡುವುದಾಗಿ ತಿಳಿಸಿದರು. ನಾರಾಯಣ ಸ್ವಾಮಿ, ಟಿ ನಾಗೇಶ್, ರಮೇಶ್ ನಾಯಕ್, ಅರುಣ್ ಕುಮಾರ್ ಅವರ ನೇತೃತ್ವದ ತಂಡ ಆರೋಪಿಗಳನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದೆ. ಈ ಆರೋಪಿಗಳಾಗಿರ್ತಕ್ಕಂಥ ನಾಗೇಶ್ ಬಿನ್ ಸಣ್ಣಪ್ಪ ಹಾಗೂ ಲಕ್ಷ್ಮೀಶಿವರನ್ನ ವಶಪಡಿಸಿಕೊಂಡು ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ವಿಚಾರಣೆ ವೇಳೆಯಲ್ಲಿ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದೇನೆಂದರೆ, ಆರೋಪಿಯಾಗಿರ್ತಕ್ಕಂಥ ಇವರು ನಾಗೇಶ್ ಹಾಗೂ ಮೃತ ಮಹಿಳೆಯಾಗಿರ್ತಕ್ಕಂಥ ರತ್ನಮ್ಮ ಇವರ ಕುಟುಂಬಕ್ಕೆ ಪಿತ್ರಾರ್ಜಿತ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ಹಂಚಿಕೆಯ ವಿಚಾರವಾಗಿ ಪದೇ ಪದೇ ಗಲಾಟೆಗಳಾಗುತ್ತಿದ್ದು, ಆ ಗಲಾಟೆಗೆ ಒಂದು ಅಂತ್ಯವನ್ನು ಹಾಡಲಿಕ್ಕೆ ಲಕ್ಷ್ಮೀಶನ್ಗೆ ಈತ ಬಳಸಿಕೊಂಡು, ಲಕ್ಷ್ಮೀಶನ್ ಸಾಲ ಇರುತ್ತೆ, ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿ ಲಕ್ಷ್ಮೀಶನ ಮೂಲಕ ಕೊಲೆ ಮಾಡಿಸುವುದಾಗಿ ಆತ ತನ್ನ ಸ್ವಖುಷಿ ಹೇಳಿಕೆಯಲ್ಲಿ ಹೇಳಿದ್ದಾನೆ. 22ನೇ ತಾರೀಕು ರಾತ್ರಿ ಈತ ಅಲ್ಲಿಗೆ ಭೇಟಿ ನೀಡಿ ಆ ಮಹಿಳೆಯನ್ನ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿ ತದನಂತರ ಆ ಚೈನನ್ನು ತೆಗೆದುಕೊಂಡು ಚಿಕ್ಕಬಳ್ಳಾಪುರದ ಮಣಪುರಂನಲ್ಲಿ ಅಡವಿಟ್ಟಿದ್ದ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಅಡವಿಟ್ಟಿದ್ದ ಅದನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಸದ್ಯ ಆರೋಪಿಗಳನ್ನ ಗಟ್ಟಿ ಮಾಡಿ ಮಾನ್ಯ ನ್ಯಾಯಾಂಗಕ್ಕೆ ಒಪ್ಪಿಸಿರುತ್ತೇವೆ. ತನಿಖೆ ಮುಂದುವರೆದಿದೆ. ಈ ಪ್ರಕರಣದಲ್ಲಿ ಆರೋಪಿತನಾಗಿರತಕ್ಕಂಥ ನಾಗೇಶ್ ವಿರುದ್ಧ ಕೋಣಾನೂರು ಠಾಣೆಯಲ್ಲಿ ಒಂದು ಸ್ಟೋಲನ್ ಪ್ರಾಪರ್ಟಿ ರಿಸೀವರ್ ಅಂದ್ರೆ ಕಳವಾಗಿರತಕ್ಕಂಥ ಟ್ರ್ಯಾಕ್ಟರ್ ಅನ್ನು ವಶಪಡಿಸಿಕೊಂಡ ಬಗ್ಗೆ ಒಂದು ಪ್ರಕರಣ, ಮತ್ತು ನಮ್ಮ ಚಂದ್ರಾಪಟ್ಟಣ ಠಾಣೆಯಲ್ಲಿ ಭಾಗ್ಯಮ್ಮ ಎಂತಕ್ಕಂಥವ್ರನ್ನ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಈಗಾಗಲೇ 2 ಪ್ರಕರಣ. ಪ್ರಧಾನಿ ನರೇಂದ್ರ ಮೋದಿರವರು ಸಿದ್ಧಗಂಗಾ ಮಠದಲ್ಲಿ ಮಕ್ಕಳ ಎದುರು ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ದಕ್ಕೆ ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಖಂಡಿಸಿದ್ದಾರೆ. ಜಾತ್ಯತೀತ ಹಾಗೂ ಪಕ್ಷಾತೀತವಾದ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಳೆಯ ಮಕ್ಕಳ ಎದುರು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿದ್ದನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಜ್ ಅಹಮದ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾದ ಸಿದ್ಧಗಂಗಾ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ತಾವು ಶ್ರೀಗಳ ಗದುಗಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಅನಂತರ ಆ ಕ್ಷೇತ್ರದಲ್ಲಿ ಮಕ್ಕಳಿಗೆ ವ್ಯಕ್ತಿತ್ವದ ಬಗ್ಗೆ ಹೇಳದೆ ಕೊಳಕು ರಾಜಕೀಯ ಭಾಷಣದಲ್ಲಿ ಪೌರತ್ವದ ಬಗ್ಗೆ 370 ಅಧಿನಿಯಮದ ಬಗ್ಗೆ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಒಮ್ಮೆ ನೀವೇ ಪರಾಮರ್ಶೆ ಮಾಡಿಕೊಳ್ಳಿ ಎಂದು ಇಂತಿಯಾಜ್ ಅಹಮದ್ ರವರು ಪ್ರಧಾನಿಗೆ ತಿರುಗೇಟು
ನೀಡಿದರು. ಭಕ್ತಿಯಿಂದ ನಮಿಸುವ ಕ್ಷೇತ್ರದಲ್ಲಿ ಪ್ರಧಾನಿರವರು ಕೇವಲ ಕಾಟಾಚಾರಕ್ಕೆ ಹೋಗಿದ್ದಾರೆಂಬುದು ಅವರ ಮಾತಿನ ವರ್ಸೆಯಲ್ಲಿಯೇ ತಿಳಿಯುತ್ತದೆ ಎಂದು ಎಂಟಿಆರ್ ಸಹವಾದ್ ಲೇವಡಿ ಮಾಡಿದರು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಲಿಂಗೈಕ್ಯರಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಭಾರತ ರತ್ನ ನೀಡುವಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳು ಪತ್ರ ಮುಖೇನ ಒತ್ತಾಯಿಸಿದ್ದರು. ಪ್ರಧಾನಿ ಮೋದಿ ಅವರು ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆಂದು ಟೀಕಿಸಿದರು. ದೇಶದಲ್ಲಿ ಈಗ ಬಿಜೆಪಿ ವರ್ಚಸ್ಸು ಕಡಿಮೆ ಆಗುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಬಿಜೆಪಿ ಹೀನಾಯ ಸ್ಥಿತಿ ತಲುಪುವಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಸಿದ್ಧಗಂಗಾ ಕ್ಷೇತ್ರ ಜಾತಿ ಮತ ಭೇದವಿಲ್ಲದೆ ಜಾತ್ಯತೀತವಾಗಿ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತ ನಮ್ಮ ಸಿದ್ಧಗಂಗಾ ಶ್ರೀಗಳು ಹೇಳ್ದಂಗೆ ಮಕ್ಕಳೇ ದೇವರು, ಅವ್ರಿಗೆ ಸೇವೆ ಮಾಡೋದೇ ಪೂಜೆ ಅಂತ ಆ ರೀತಿಯಲ್ಲಿ ಅವರು ಮಾಡಿರೋದು, ಆ ರೀತಿಯಲ್ಲಿ ಅವರು ಮಾಡಿದ್ದಿದ್ದರೆ ನರೇಂದ್ರ ಮೋದಿ ಅವರು ಖಂಡಿತವಾಗಿ ಭಾಳ ನಾನು ಸಂತೋಷ ಪಡ್ತಾ ಇದ್ದೆ. ಮಕ್ಕಳಿಗೆ ನೀವು ಐ ಎ ಎಸ್ ಆಫೀಸರ್ ಆಗಬೇಕು, ಐ ಪಿ ಎಸ್ ಆಫೀಸರ್ ಆಗಬೇಕು, ನಿಮ್ಮ ವ್ಯಕ್ತಿತ್ವ ವಿಕಾಸನ ಬೆಳೆಸ್ಕೊಳ್ಬೇಕು, ನೀವು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದ್ದಿದ್ರೆ ಸುಮಾರು ಅವ್ರು ಹೇಳಿ ಆ ಮಕ್ಕಳಲ್ಲಿ ಒಂದು ಇದಾಗೋದು. ಇದು ಬಿಟ್ಟು ಅವರಲ್ಲಿ ಅವರು ಬಂದುಬಿಟ್ಟು ಕಾಂಗ್ರೆಸ್ಗೆ ಚಾಲೆಂಜ್ ಮಾಡೋಕ್ಕೆ ಆ ಮಕ್ಕಳ ಎದುರುಗಡೆನೆ ಅವರು ಮಾತಾಡಬೇಕಾಗಿತ್ತ? ಅವರು ಕಾಂಗ್ರೆಸ್ ಬಗ್ಗೆನೋ ಪಾಕಿಸ್ತಾನ ಬಗ್ಗೆನೋ ಮಾತಾಡೋದಿದ್ದರೆ ಅವರು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಿ ಮಾತಾಡಿಬಿಟ್ಟು, ಯಾಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಇರುವಂಥ ಅಲ್ಪಸಂಖ್ಯಾತರು ನಮ್ಮ ಸಹೋದರರೇ, ಅವ್ರಿಗೆ ಏನೇನು ಆದರೆ ನಾವು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಇರುವಂಥವ್ರಲ್ಲ. ನರೇಂದ್ರ ಮೋದಿ ಜೊತೆಯಲ್ಲಿ ನಾವು ಸೇರಿ ಅವ್ರಿಗೆ ಏನು ಬೇಕಾಗಿದ್ದೋ ನಾವು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇದು ಈ ಸಿದ್ಧಗಂಗಾ ಮಠದಲ್ಲಿ ಮಾತಾಡುವಂಥ ವಿಷಯವಲ್ಲ ಇದು. ಈ ಮಾತಿಗೆ ನಾನು ಭಾಳ ಅತ್ಯಂತ ನಾನು ಖಂಡನವಾಗಿ ನಾನು ಮಾಡುವಂಥ ವಿಷಯವಾಗಿರ್ತದೆ. ಮೋದಿಯವರೇ, ದಯಮಾಡಿ ಇನ್ನೊಂದು ಸಮಯ ನೀವು ಬೇರೆ ಎಲ್ಲಿ ಹೋದ್ರೇನು ನೀವು ಇದು ಮಾತಾಡೋಕೆ ಹೋಗ್ಬೇಡ್ರಿ. ತುಮಕೂರಿನಲ್ಲಿ ಇದೇ ತಿಂಗಳು 5ರಂದು ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ತುಮಕೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇದೇ ತಿಂಗಳ 5ರಂದು ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಬೆಂಗಳೂರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜನವರಿ 5 ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಏರ್ಪಡಿಸಿದ್ದೀವಿ. ಜಿಲ್ಲೆಯ ಎಲ್ಲ ಪತ್ರಕರ್ತರು ಸಕಾಲಕ್ಕೆ ಆಗಮಿಸಿ ತಮ್ಮ ಕುಟುಂಬದವರು ಮತ್ತು ಮಕ್ಕಳು ಎಲ್ಲರ ಜೊತೆ ಆಗಮಿಸಿ ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಉಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಈ ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗ ಸಂಬಂಧ, ಮೂಳೆ ಸಾಂದ್ರತೆ ಪರೀಕ್ಷೆ, ಶ್ವಾಸಕೋಶ, ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ತಪಾಸಣೆ ಮಾಡುವರು. ಈ ಶಿಬಿರವನ್ನು ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಪ್ರಯೋಜನ ಪಡೆದುಕೊಳ್ಳಲು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ತುಮಕೂರು, ಹಾಗೆಯೇ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು ಇವರ ಸಹಕಾರದೊಂದಿಗೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಸಂಘದ ವತಿಯಿಂದ. ಇದು ಭಾನುವಾರ ಜನವರಿ 5ರಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಈ ಒಂದು ತಪಾಸಣೆ ಶಿಬಿರ ಇರ್ತದೆ. ಇದು ಪತ್ರಕರ್ತರ ಸಂಘದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಈ ಒಂದು ಉಚಿತವಾಗಿ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸಿರ್ತಕ್ಕಂಥದ್ದು. ಈ ಒಂದು ಶಿಬಿರಕ್ಕೆ ನಮಗೆ ಅಶ್ವಿನಿ ಆಸ್ಪತ್ರೆ, ಬೆಂಗಳೂರಿನ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೇಯರ್ಸ್ ಕಂಪನಿ, ಲಯನ್ಸ್ ಕ್ಲಬ್ ಇವರೆಲ್ಲರ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ವಿಶೇಷವಾಗಿ 500 ಜನರಿಗೆ ಮಧುಮೇಹ ತಪಾಸಣೆ, ರಕ್ತದೊತ್ತಡ ತಪಾಸಣೆ, ಇಸಿಜಿ, ಎಕೋ, ಹೃದಯ ರೋಗ ಸಂಬಂಧಪಟ್ಟಂಥ ಕಾಯಿಲೆಗಳ ತಪಾಸಣೆ, ಹಾಗೆ 200 ಜನರಿಗೆ ಮೂಳೆ ಸಾಂದ್ರತೆ ಪರೀಕ್ಷೆ, ಅಂದರೆ ಮೂಳೆ ಸವೆತ ಏನು ಇಷ್ಟ ಆಗಿದೆ ಮಂಡಿ ಸವೆತ ಅದ್ರ ಬಗ್ಗೆ ಒಂದು ಪರೀಕ್ಷೆ ಮಾಡುವಂಥ ಒಂದು ಕಾರ್ಯಕ್ರಮ, ಶ್ವಾಸಕೋಶ ಕಾಯಿಲೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ, ಲಂಗ್ಸ್ ಫಂಕ್ಷನ್ ಟೆಸ್ಟು, ಹಾಗೆ 200 ಜನ ಪತ್ರಕರ್ತರ ಕಣ್ಣನ್ನು ತಪಾಸಣೆ ಮಾಡಿ ಆ ಪತ್ರಕರ್ತರಿಗೆ ತೊಂದರೆ ಇದ್ದಂಥ ಪತ್ರಕರ್ತರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದ್ರ ಜೊತೆಗೆ ಅಶ್ವಿನಿ ಆಸ್ಪತ್ರೆಯಿಂದ ಆಯುರ್ವೇದಿಕ್ ಚಿಕಿತ್ಸಾ ಕ್ರಮಗಳನ್ನು ನಾವು ಏರ್ಪಡಿಸ್ತೇವೆ. ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ
ನಾವು ಉಚಿತವಾಗಿ ಸುಮಾರು 10,000 ಬೆಲೆ ಬಾಳುವಂಥ ಒಂದು ಪ್ಯಾಕೇಜ್ನಲ್ಲಿ ಎಲ್ಲ ಪತ್ರಕರ್ತರ ಆರೋಗ್ಯವನ್ನು ತಪಾಸಣೆ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದು ಪತ್ರಕರ್ತರ ಸಂಘ ಏನಿವತ್ತು ಆರ್ತಿ ನಮ್ಮ ಪತ್ರಕರ್ತರು ಇವತ್ತು ಒತ್ತಡದ ಬದುಕಿನಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ತಮ್ಮ ಆರೋಗ್ಯಕ್ಕೂ ಕೂಡ ಅವ್ರು ಗಮನ ಹರಿಸೋದಿಲ್ಲ, ಕೆಲಸಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ತಮ್ಮ ಆರೋಗ್ಯನೂ ಕೂಡ ಮುಖ್ಯ ಅನ್ನೋದನ್ನು ಸಂಘ ಪರಿಗಣಿಸಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾ ಇದ್ದೇವೆ. ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಕುಟುಂಬದೊಂದಿಗೆ ಬಂದು ಎಲ್ಲರೂ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ದಾಬಸ್ಪೇಟೆ ಬಳಿಯ ಎಡೆಹಳಿಯ ಶಾಲಾ ಆವರಣದ ಹಿಂದೆ ದುಷ್ಕರ್ಮಿಗಳು ಮಾಟಮಂತ್ರ ಮಾಡಿ ನಿಧಿ ಶೋಧ ನಡೆಸಿರುವುದಕ್ಕೆ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ದಾಬಸ್ಪೇಟೆ ಬಳಿಯ ಎಡೆಹಳ್ಳಿಯ ಶಾಲಾ ಆವರಣದ ಹಿಂದೆ ದುಷ್ಕರ್ಮಿಗಳು ಮಾಟಮಂತ್ರ ಮಾಡಿ ನಿಧಿ ಶೋಧ ನಡೆಸಿರುವುದಕ್ಕೆ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ದಾಬಸ್ಪೇಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಎಡೆಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಿಂಭಾಗ ಸರ್ವೆ ನಂಬರ್ 92/1 ಕೋಡಿಯಪ್ಪನವರ ಮಕ್ಕಳಾದ ರಾಜೇಂದ್ರ ಪ್ರಸಾದ್ಗೆ ಸೇರಿದ ಜಮೀನಿನಲ್ಲಿ ಗ್ರಾಮದ ಮಧ್ಯಭಾಗದಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಮಾಟಮಂತ್ರ ಮಾಡಿ ಕೋಳಿ, ನಿಂಬೆಹಣ್ಣು, ಮೊಟ್ಟೆ ಹಾಕಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಜಮೀನಿನ ಮಾಲೀಕ ರಾಜೇಂದ್ರ ಪ್ರಸಾದ್ ಮಾತನಾಡಿ, ಗ್ರಾಮದ ನಮ್ಮ ಜಮೀನಿನಲ್ಲಿ ಶಾಲಾ ಆವರಣದ ಹಿಂದೆಯೇ ದುಷ್ಕರ್ಮಿಗಳು ನಿಧಿ ಆಸೆಗೆ ಇಂತಹ ಮಾಟಮಂತ್ರಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ರಾತ್ರಿ ರಸ್ತೆಯ ಮಧ್ಯಭಾಗದಲ್ಲೇ 7-8 ಅಡಿಗಳಷ್ಟು ಗುಂಡಿ ತೆಗೆದಿದ್ದು ಮಂತ್ರದ ದಾರ, ಕೋಳಿ ಮೊಟ್ಟೆ, ನಿಂಬೆಹಣ್ಣು, ಕೋಳಿ, ಅರಿಶಿನ, ಕುಂಕುಮ, ಅಕ್ಕಿ ಇನ್ನಿತರೆ ವಸ್ತುಗಳನ್ನು ರಸ್ತೆಯಲ್ಲೆಲ್ಲ ಚೆಲ್ಲಾಡಿದ್ದಾರೆ. ಇಂತಹ ಘಟನೆಗಳು ದಾಬಸ್ಪೇಟೆ ಸುತ್ತಮುತ್ತ ನಡೆಯುತ್ತಲೇ ಇವೆ. ಇದಕ್ಕೆ ಸಂಬಂಧ ಸ್ಥಳೀಯ ದಾಬಸ್ಪೇಟೆ ಪೊಲೀಸರು ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಗ್ರಾಮಸ್ಥರ ಆತಂಕ ದೂರ ಮಾಡಬೇಕಿದೆ. ಇಂತಹ ಕೃತ್ಯಕ್ಕೆ ಮುಂದಾಗಿರುವ ದುಷ್ಕರ್ಮಿಗಳನ್ನು ವಶಕ್ಕೆ ಪಡೆದು ಸೂಕ್ತ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಫೋಟೋ, ಕೋಳಿ ಮತ್ತು ನಿಂಬೆಹಣ್ಣು, ಮಡಕೆ, ದಿಗ್ಬಂಧನಲ್ಲೆಲ್ಲ ಹಾಕ್ಬಿಟ್ಟು, ಅಕ್ಷತೆ ಕಾಳು, ವಿಭೂತಿ ಎಲ್ಲ ಹಾಕ್ಬಿಟ್ಟು ಯಾರೋ ಏನೋ ಮಾಡ್ಬಿಟ್ಟು ಹೋಗಿದ್ದಾರೆ. ಯಾರು ನಿಧಿಗಳರು ಅಂತಲೂ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ನಮಗೆ ಯಾರೋ ಸ್ಥಳೀಯರು ಇಲ್ಲಿ ಬೆಳಗ್ಗೆ ಬಂದು ನೋಡಿದವರು ಹೇಳಿದಾಗ, ನಾವು ಬಂದು ನೋಡಿದಾಗ ಈ ಥರ ಆಗಿದೆ. ಯಾರಿಗೆ ಸರಿ ಜಮೀನಿದು, ಯಾವ ಊರು ಇದು? ಎಡೆಹಳ್ಳಿ, ಸರ್ವೆ ನಂಬರು 92/1 ಇರ್ತಕ್ಕಂಥದ್ದು. ನಮಗೆ ಸೇರ್ತಕ್ಕಂಥದ್ದು ಕೋಡಿಯಪ್ಪ ಮತ್ತು ಭದ್ರೇಗೌಡ. ಈ ಸುತ್ತಮುತ್ತ ನಿಧಿಗಳ ರಾವಳಿ ನಡೀತಲೇ ಇದೆ. ಇದು ಈ ಜಮೀನಲ್ಲಿ ಈ ಥರ ಮಾಡಿದ್ದಾರೆ ಇವಾಗ, ಇದೇನು ಅಂತ ಗೊತ್ತಿಲ್ಲ. ಈಗ ನಾವು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಬಿಟ್ಟು ತನಿಖೆ ಮಾಡ್ತಾರೆ. ಊರಿನ ಮಧ್ಯಭಾಗದಲ್ಲೇ ಮಾಡಿದ್ದಾರೆ, ಅದ್ರ ಬಗ್ಗೆ? ಮಧ್ಯಭಾಗದಲ್ಲೇ ಇದೆ, ರೋಡ್ ಪಕ್ಕದಲ್ಲೇ ಇದೆ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರ್ತಕ್ಕಂಥ ಜಮೀನು, ಮನೆ ಪಕ್ಕದಲ್ಲೇ ಇದೆ, ಒಂದು 100 ಮೀಟ್ರು ಇಲ್ಲ ಮನೆಗೆ. ಆದರೂ ಈ ಥರ ಮಾಡೋಗಿದ್ದಾರೆ. ಏನು ಒತ್ತಾಯ ಮಾಡ್ತೀರಾ ಈ ನಿಧಿಗಳಿಗೆಲ್ಲ? ನಾವು ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಏನೇ ಆಗಲಿ, ನಿಧಿಯ ಆಸೆಗೆ ಇಂತಹ ಕೆಲಸ ಮಾಡುವುದು ಖಂಡನೀಯ. ಈ ಕುರಿತು ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ. ಗ್ರಾಮ ಪಂಚಾಯತಿಯ ಪಿಡಿಒ ಹುದ್ದೆಗೆ 3 ಪಿಡಿಒಗಳು ಪೈಪೋಟಿ ನಡೆಸಿರುವ ಘಟನೆ ನೆಲಮಂಗಲ ತಾಲೂಕಿನ ಸೋಂಪುರದಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯತಿಯ ಪಿಡಿಒ ಹುದ್ದೆಗೆ 3 ಪಿಡಿಒಗಳು ಪೈಪೋಟಿ ನಡೆಸಿದ್ದು ಕ್ಷೇತ್ರದ ಶಾಸಕರು ಮಧ್ಯ ಪ್ರವೇಶಿಸುವಂತಾಗಿದೆ. ದಾಬಸ್ಪೇಟೆ ಕೈಗಾರಿಕಾ ಕ್ಷೇತ್ರವಾಗಿ ಬೆಳೆಯುತ್ತಿದ್ದು ಇಲ್ಲಿನ ಸೋಂಪುರ ಗ್ರಾಮ ಪಂಚಾಯತಿಯ 1 ಪಿಡಿಒ ಹುದ್ದೆಗೆ ಹಲವಾರು ಜನ ಪೈಪೋಟಿ ನಡೆಸುವಂತಾಗಿದೆ. ಈ ಸಂಬಂಧ ಕಳೆದ 4 ವರ್ಷಗಳಿಂದ ಈ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪಿಡಿಒ ದಿನೇಶ್ ಕಳೆದ ವಾರ ತ್ಯಾಮಗೊಂಡು ಗ್ರಾಮ ಪಂಚಾಯತಿಗೆ ವರ್ಗಾವಣೆಯಾಗಿ ಸೋಂಪುರ ಗ್ರಾಮ ಪಂಚಾಯತಿಗೆ ತ್ಯಾಮಗೊಂಡು ಗ್ರಾಮ ಪಂಚಾಯತಿಯಿಂದ ಸರ್ಕಾರಿ ಆದೇಶದಂತೆ ವರ್ಗಾವಣೆಯಾಗಿ ಬಂದಿರುವ ರವೀಂದ್ರ ಅವರ ಮೇಲೆ ಈಗಾಗಲೇ ಹಲವಾರು ಆರೋಪಗಳಿದ್ದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವರು ಕೆಲಸ ನಿರ್ವಹಿಸುವುದು ಬೇಡ, ನಮ್ಮೆಲ್ಲರ ಅಧಿಕಾರ ಇನ್ನು 4-5 ತಿಂಗಳುಗಳು ಮಾತ್ರ ಉಳಿದಿದ್ದು ಅಭಿವೃದ್ಧಿ ವಿಚಾರವಾಗಿ ಮುಂಚೆ ಕಾರ್ಯನಿರ್ವಹಿಸುತ್ತಿದ್ದ ದಿನೇಶ್ ಅವರೇ ಅಭಿವೃದ್ಧಿ ಅಧಿಕಾರಿಯಾಗಿ ಮುಂದುವರಿಯಲಿ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನೊಳಗೊಂಡಂತೆ ಸ್ಥಳೀಯ ಮುಖಂಡರುಗಳು ಶಾಸಕರ ಗಮನಕ್ಕೆ ತಂದು ಗ್ರಾಮ ಪಂಚಾಯತಿಯಲ್ಲಿ ಸಭೆ ನಡೆಸಿದರು. ಇಷ್ಟೇ ಹೇಳ್ಬಂದ್ವಿ ನಾವು. ಹಿಂಗೆ ಒಂದು ವಾರದಿಂದ ಜನ ಹಿಂಗೆ ಉಳ್ಕೊಂಡು ಹೋಗ್ತಾ ಇದೆ. ಏನ್ ಮಾಡ್ತೀರ ಸೈನಿಂಗ್ ಅಥಾರಿಟಿ ಕೊಟ್ಟಿಲ್ವಲ್ಲ, ಕೊಟ್ಟಿದ್ರೆ ಮಾಡ್ಬಿಡ್ತಿದೆ ಅಂತ. ಆದ್ರೆ ಈಗ ವಿಧಾನಸೌಧ ಕೂತ್ಕೊಂಡು ಹೋಗಿ ಕೂಗ ಹಾಕ್ಬೋದು ನಾವು. ಅದು ಮುಂಚೆ ಅಲಿಗೇಷನ್ ಗಣ ಅದ.
ಸಭೆಯಲ್ಲಿ ಸೋಂಕೂರು ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಯ್ಯ, ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಭಾಗವಹಿಸಿ ನೂತನವಾಗಿ ಬಂದಿರುವ ಪಿಡಿಒ ರವೀಂದ್ರರವರ ಆರೋಪ ಪಟ್ಟಿಗಳನ್ನೆಲ್ಲ ಶಾಸಕ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಗಮನಿಸಿ ಈಗಾಗಲೇ ನೆಲಮಂಗಲ ನಗರಸಭೆ ಆಗುತ್ತಿರುವುದು ಸಂತಸದ ವಿಷಯ. ಮುಂದಿನ ದಿನಗಳಲ್ಲಿ ದಾಬಸ್ಪೇಟೆ ಹಾಗೂ ತ್ಯಾಮಗೊಂಡ್ಲು ಇವೆರಡು ಪಂಚಾಯಿತಿಗಳನ್ನು ಪುರಸಭೆಯನ್ನಾಗಿಸುವ ನಿಟ್ಟಿನಲ್ಲಿ ವರ್ಗಾವಣೆ ಆಗಿರುವ ದಿನೇಶ್ ಹಾಗೂ ಹೊಸದಾಗಿ ಆರೋಪ ಪಟ್ಟಿಯನ್ನು ಒತ್ತಿ ಬಂದಿರುವ ರವೀಂದ್ರ ಇವರಿಬ್ಬರು ಈ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವುದು ಬೇಡ ಎಂದು ಜಿಲ್ಲಾ ಸಿಇಒಗೆ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಅಂಜನಮೂರ್ತಿ, ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರುಗಳಾದ ಶ್ರೀನಿವಾಸ್ ಮೂರ್ತಿ, ಚಂದ್ರಣ, ಪುರುಷೋತ್ತಮ್, ಆನಂದ್, ಚಾಂದ್ ಪಾಷ ಸೇರಿದಂತೆ ಹಲವಾರು ಮುಖಂಡರುಗಳು ಇದ್ದರು. ಇಲ್ಲ, ಇಲ್ಲಿ ಯಾರು ಒಳ್ಳೆಯವರು ಇದ್ದಾರೆ ಅಂತವ್ರನ್ನ ನೋಡಿ ನಾವು ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಣ್ಣನವರು ಇಬ್ಬರು ಸೇರಿ ಬೇರೆಯವ್ರನ್ನ ಒಳ್ಳೆಯ ಪಿಡಿಒವ್ರನ್ನ, ಯಾಕಂತ ಅಂದ್ರೆ ಇಲ್ಲಿ ನಮ್ಗೆ ಇವಾಗ KEDP ಬಹಳ ಬೃಹದಾಕಾರ ಬೆಳೀತಾ ಇದೆ, ಹಾಗಾಗಿ ಇಲ್ಲಿ ಅವ್ಯವಹಾರಗಳನ್ನು ನಡೀಬಾರ್ದು, ಇಲ್ಲಿ ಒಳ್ಳೆಯ ಪಿಡಿಒನ ಹಾಕ್ಸಿ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ, ಯಾಕೆಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೊತ್ತಿದೆಯೋ ತಮಗೆ ಇಲ್ಲೋ ಗೊತ್ತಿಲ್ಲ, ನಮ್ಮ ನೆಲಮಂಗಲ ಇವತ್ತು ಒಂದು ಸಂತೋಷದ ಸುದ್ದಿ, ನೆಲಮಂಗಲ ನಗರಸಭೆ ಆಯಿತು, ನೆಲಮಂಗಲ ನಗರಸಭೆ ಆಯಿತು ಎಲ್ಲ ಆಗಿ ಇವತ್ತು ನಾನು ನಗರಸಭಾ ಆದ ನಂತರ ನಾನು ಸೋಂಪುರ ಮತ್ತು ತ್ಯಾಮಗೊಂಡ್ಲು ಎರಡನ್ನ ಪುರಸಭೆಯನ್ನಾಗಿ ನಾವು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೇವೆ. ಹಾಗಾಗಿ ನಗರಸಭೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹಾಗಾಗಿ ಒಳ್ಳೆಯ ಪಿಡಿಒಗಳು ಬಂದರೆ ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು, ಪುರಸಭೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ನಾವು ಅವರಿಬ್ಬರನ್ನು ಏನು ಇಲ್ಲಿ ಇರ್ತಕ್ಕಂಥ ಮೆಂಬರ್ಗಳು ಸದಸ್ಯ ಬಂಧುಗಳು ಹೇಳಿರೋ ಕಾರಣ ನಾವು ಅವ್ರನ್ನ ಇಬ್ಬರನ್ನು ಬೇಡ ಅಂತ ಹೇಳ್ಬಿಟ್ಟು ನಾವೊಂದು ನಿವೇದನೆಯನ್ನು ಸರ್ಕಾರಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸರ್, ರವೀಂದ್ರ ಅವ್ರ ಬಗ್ಗೆ ಹಲವಾರು ಆರೋಪಗಳು ಕೇಳ್ಬರ್ತಾ ಇದೆ, ತಾಲೂಕಿಗೆ ಬೇಡ ಅಂತ ಹೇಳ್ತೀರಾ, ಯಾವ ರೀತಿ ಹೇಳ್ತೀರಾ? ಅದು ಆರೋಪಗಳು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಷಯ, ಹಾಗಾಗಿ ಇಲ್ಲಿ ಗೊತ್ತಿರೋದ್ರಿಂದ ಅವ್ರು ನಾನು ತಾಲೂಕಿಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಒಂದು ಪತ್ರವನ್ನು ಅವರ ಮಿನಿಸ್ಟ್ರಿಗೆ ಬರೆಯೋದಂತರೂ ನಿಜ, ಯಾಕೆಂತಂದರೆ ಇಲ್ಲಿ ಹಿಂದೆನೂ ಕೂಡ ನಾನು ಪತ್ರವನ್ನು ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕ ಮುನಿಯಪ್ಪ ವಿವಿಧ ಕಟ್ಟಡಗಳನ್ನು ಉದ್ಘಾಟಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿದ ಅಂಗನವಾಡಿ ಕಟ್ಟಡಗಳು, ಸಮುದಾಯ ಭವನಗಳ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ರಾಜಕೀಯ ಎಂಬುದು ಸರ್ವೇ ಸಾಮಾನ್ಯವಾಗಿದ್ದು ಎಲ್ಲರೂ ಒಗಟ್ಟಿನಿಂದ ಪಕ್ಷ ಭೇದ ಮರೆತು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ ಮಾತನಾಡಿ, ನರೇಗಾ ಯೋಜನೆಯಡಿ ಹಲವು ಕಾಮಗಾರಿಗಳನ್ನು ಮಾಡಿರುವುದು ಸಂತಸ ವಿಷಯ ಎಂದ ಅವರು, ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿಯಾಗಿ ಎಂದರು. ಇವತ್ತು ನರೇಗಾದಲ್ಲಿ ನಮ್ಮ 100 ದಿನಗಳ ಕಾರ್ಯಕ್ರಮ ಏನು, ಇವತ್ತು ಹೊಸದಾಗಿ 12 ಲಕ್ಷ ರೂಪಾಯಿ ಅಂತ ಕಾಮಗಾರಿಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರೆ, ಅದನ್ನ March 15 ಮುಗಿಸ್ಬೇಕಾಗ್ತದೆ. ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಬೇಗ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಆ ಕಾರ್ಯ ಇವತ್ತು ಕಾಂಪೌಂಡ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ನನಗೆ ಪಿಡಿಯವರು. ಆ ಕಾಂಪೌಂಡ್ ಕೆಲಸನ ನೀವು ಅಷ್ಟೇ ಬೇಗ ಮುಗಿಸ್ಬೇಕು, ನಿಮಗೆ ಹಣದ ಕೊರತೆ ಇಲ್ಲ. ನಾ ಕೇವಲ ಈ ವಾರದಲ್ಲೇ ನಾವು ನಿನ್ನೆ ಒಂದು ಟೀಮ್ ಬಂದಿದ್ದೀವಿ, ನರೇಗಾ ಟೀಮು. ಬೇಗ ಆದಷ್ಟು ಬೇಗ ನಮ್ಮ ಜಿಲ್ಲೆಯಲ್ಲಿ ಉಳಿಕೆಯಾಗಿರುವ ಇಂದಿನ ಬಾಕಿ ಏನಿದೆಯೋ ಅದನ್ನೆಲ್ಲ ಕೂಡ ಮೊದಲು ಮೊಟ್ಟ ಮೊದಲಿಗೆ ಏನು ಇವತ್ತು ಎನ್ನ ಮಾಡಿದ್ದೀವೋ ಅದನ್ನ ಕೂಡ ನಾವು ಸಪರೇಟ್ ಒಂದು ವಾರ ಲೇಟ್ ಆದ್ರೂ ಪರವಾಗಿಲ್ಲ, ರೈತರಿಗೂ ಕೊಡ್ಬೇಕು ಅಂತೇಳಿ ನಾವು ಕೂಲಿ ಕೊಡ್ಬೇಕು ಅಂತ ಹೇಳಿದೀವಿ. ಅದು ಈ ವಾರದಲ್ಲೇ ಅದು ನಿಮಗೂ ಕೂಡ ಕ್ಲಿಯರ್ ಆಗ್ತದೆ. ಅದರ ಜೊತೆಗೆ ಕೂಡ ಇನ್ನು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಚಗಾನಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣವಾಗಿರುವ ಅಂಗನವಾಡಿ ಕಟ್ಟಡಕ್ಕೆ ಆಳೆ ಹೊಡೆದಿದ್ದ ನಾಮಫಲಕದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಹೆಸರು ಕೈಬಿಟ್ಟಿದ್ದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.